ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾನು ಒಂದು ಮಹಿಳಾ ದಿನಾಚರಣೆ ಸಮಾರಂಭಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಿದು, ಯಾವ ಸಮಾರಂಭ, ಎಲ್ಲಿಗೆ ಹೋಗ್ತಾಳೆ ಅನ್ನೋ ಕುತೂಹಲ ನಿಮಗಂತೂ ಇದೆ. ಈಗಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ಮಹಿಳಾ ದಿನಾಚರಣೆಯ ಮಹತ್ವ ಅದರ ಬಗ್ಗೆ ಒಂದೆರಡಂತೂ ಮಾತು ಆಡಿದ್ದೀನಿ. ನೀವೆಲ್ಲರೂ ಅದಕ್ಕೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರ. ಆದರೆ ಈ ಒಂದು ಸಮಾರಂಭಕ್ಕೆ ನಾನು ಯಾಕೆ ಹೋಗಬೇಕು ಅಂತ ಅನ್ನಿಸ್ತು, ನನಗೆ ಹೇಗೆ ಅವಕಾಶ ಸಿಕ್ತು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ. ಈ ಒಂದು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಆಯೋಜಿತ ಮಾಡಿದ್ದು ಕರ್ನಾಟಕ ಅರಣ್ಯ ಭವನದಿಂದ, ಅರಣ್ಯ ಇಲಾಖೆಯಿಂದ. ಇದಕ್ಕೆ ನನಗೆ ಹೋಗೋ ಅವಕಾಶವೂ ಕೂಡ ಸಿಕ್ತು. ಆದರೆ ನನಗೆ ಅವಕಾಶ ಸಿಕ್ಕಿದಾಗ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ಗೊತ್ತಾ? ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಕರ್ನಾಟಕದ ಪದ್ಮಶ್ರೀ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ, ವೃಕ್ಷ ಮಾತೆ ಅಂತಲೂ ನಾವು ಕರೀತೀವಿ, ಆಕೆಯಿಂದ ಈ ಸಮಾರಂಭ ಉದ್ಘಾಟನೆಯಾಗುತ್ತೆ ಅಂತ. ನನಗಂತೂ ಭಾರಿ ಖುಷಿಯಾಯಿತು. ನನಗೆ ಯಾವಾಗ ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದು ಆವಾಗಿಂದ ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಹೇಗಾದರೂ ಮಾಡಿ ಸಾಲುಮರದ ತಿಮ್ಮಕ್ಕನವ್ರನ್ನ ಭೇಟಿ ಮಾಡಬೇಕು, ಮಾತಾಡಲಿಕ್ಕೆ ಏನಾದ್ರು ಅವಕಾಶ ಸಿಕ್ಕಿದರೆ ಮಾತಾಡಬೇಕು ಅನ್ನೋ ಒಂದು ಬಹಳ ಆಸೆ ಇತ್ತು. ಆದರೆ ಇದು ಅಷ್ಟು ಸುಲಭವಾಗಿ ಈಡೇರಲ್ಲ ಅನ್ನೋದು ಗೊತ್ತಿತ್ತು. ನನ್ನ ಮನದ ಆಸೆ ಅಂತಲೇ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಅಂದ ತಕ್ಷಣ ನಾನು ಆ ಕಾರ್ಯಕ್ರಮಕ್ಕೆ ಹೊರಟೆ. ಇನ್ನೊಂದು ಆ ಕಾರ್ಯಕ್ರಮದ ಪ್ರಧಾನ ಆಕರ್ಷಣೆ ಏನಿರ್ಬೋದು ಅಂದ್ಕೊಂತೀರಾ? ನಮ್ಮ ಕನ್ನಡ ಚಿತ್ರರಂಗದ ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಶ್ರೀಮತಿ ತಾರಾ ಅನುರಾಧ ಅವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದರು. ಯಾಕಂದರೆ ಅವರು ಈ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮಂಡಳಿಗೆ ಅಧ್ಯಕ್ಷರೂ ಹೌದು. ಇಬ್ಬರು ಧೀಮಂತ ಮಹಿಳೆಯರನ್ನು ಒಂದೇ ವೇದಿಕೆ ಮೇಲೆ ನೋಡೋ ಅವಕಾಶ ಸಿಕ್ಕಾಗ ನಾನು ಸಮಾರಂಭಕ್ಕೆ ಹೋಗದೇ ಇರ್ತೇನೆ, ಖಂಡಿತವಾಗ್ಲೂ ಹೋದೆ ನಾನು. ಈಗ ಪ್ರಾರಂಭ ಪ್ರಾರ್ಥನೆಯೊಂದಿಗೆ ಆಯಿತು, ಕಾರ್ಯಕ್ರಮದ ಉದ್ಘಾಟನೆ ಆಯಿತು, ಮತ್ತು ಇದೆಲ್ಲ ನಿಮಗೆ ನಾನು ವಿಡಿಯೋದ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಆದರೆ ಒಂದೇನೆಂದರೆ ನಮ್ಮ ಸಾಲುಮರದ ತಿಮ್ಮಕ್ಕನವರ ಒಂದು ಆಶೀರ್ವಾದ ಸಿಕ್ತು, ಅವ್ರು ನೋಡೋ ಅವಕಾಶ ಸಿಕ್ತು. ಆಶೀರ್ವಾದ ಮಾಡ್ತಾನೆ ಅತ್ಯಂತ ಮೆಲುಧ್ವನಿಯಲ್ಲಿ ಅವರು ಮಾತಾಡಿದರು. ಅವರಿಗೆ 112 ವರ್ಷ ಅಂತ ಕೇಳಿ ನನಗೆ ಆಶ್ಚರ್ಯ ಆಯಿತು. ಅವ್ರನ್ನ ಚೇರಲ್ಲಿ ಅವ್ರನ್ನ ಕರ್ಕೊಂಬರಲಾಯಿತು ವೇದಿಕೆ ಮೇಲೆ. ಬಟ್ ಅವರ ಮಾತುಕತೆ ಇರ್ಬೋದು, ನೋಡೋ ದೃಷ್ಟಿ ಇರ್ಬೋದು, ಕಿವಿ ಕೇಳೋದು ಎಲ್ಲ ಸರಿ ಇದೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ, ಎಲ್ಲವರೂ ಮೆಲುಧ್ವನಿಯಲ್ಲಿ ಮಾತಾಡ್ತಾರೆ. ಆದರೆ ಯಾರ ಜೊತೆನೂ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಆದರೂ ಕೂಡ ಆಕೆಯನ್ನು ನೋಡಿದಾಗ ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ? ಎಂಥ ಮಹಿಳೆ ಆಕೆ! ನಾನು ಪ್ರಪಂಚ ನನಗೆ ಏನು ಕೊಡ್ತು ಅನ್ನೋಕ್ಕಿಂತಲೇ ಆಕೆ ಪ್ರಪಂಚಕ್ಕೆ ಕೊಟ್ಟಿದಂತಹ ಉಡುಗೊರೆನೇ ದೊಡ್ಡದು. ಅವರ ಪರಿಚಯ ಮಾಡ್ತಾ ಅವರ ಸಾಕು ಮಗ ಉಮೇಶ್ ಅನ್ನೋರು ಕೂಡ ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಅದನ್ನು ಕೂಡ ನೀವು ನೋಡ್ತೀರಾ. ತಾರಾ ಅನುರಾಧ ಅವರು ಕೂಡ ಒಂದೆರಡು ಮಾತಾಡ್ತಾರೆ, ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ತೀರಾ. ಏನೇ ಆಗಲಿ, ಅವಿದ್ಯಾವಂತೆ ಅನಕ್ಷರಸ್ಥೆ ಮಹಿಳೆ, ಅತ್ಯಂತ ಸಮಾಜದ ಅತ್ಯಂತ ಕೆಳವರ್ಗದಂತಹ ಮಹಿಳೆ ಆಕೆ. ಎಂತಹ ಯೋಚನೆ ಆಕೆ, ಯೋಚನೆ ಎಷ್ಟು ಉದಾತ್ತವಾಗಿದೆ. ಇವತ್ತು ಆಕೆಯ ಹಾಕಿದಂತಹ ಸಾಲು ಮರಗಳು ಕೋಟಿಗಂಟ್ಲೆ ಸರ್ಕಾರಕ್ಕೆ ಆಸ್ತಿಯಾಗಿದೆ. ಆಕೆಗೆ ಬಂದಿರೋ ಪ್ರಶಸ್ತಿಗಳನ್ನ ಹೇಳ್ತಾ ಹೇಳ್ತಾ ಹೋದ್ರು, ಅಬ್ಬಾ ದೇವ್ರೆ, ಒಬ್ಬ ವಿದ್ಯಾವಂತರು ಕೂಡ ಗಳಿಸಲಾರದಷ್ಟು ಪ್ರಶಸ್ತಿಗಳನ್ನ ಅವ್ರು ತಗೊಂಡಿದ್ದಾರೆ. ಸರಳವಾದ ಮಹಿಳೆ. ಆಕೆ ಹತ್ರ ಹೋಗಿ ಆಕೆ ಕೂತಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ತುಂಬಾ ಸಂತೋಷ ಆಯ್ತು ನನಗೆ, ನಾನು ವ್ಲಾಗ್ ಮಾಡಿದಕ್ಕೆ ಸಾರ್ಥಕ ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಇವನ್ನೆಲ್ಲ ನೀವು ವಿಡಿಯೋ ನೋಡ್ಕೊಂಡು ಹೋಗ್ತೀರಾ. ನಾನು ತುಂಬ ಖುಷಿಪಟ್ಟೆ. ನಂತರ ಊಟದ ವ್ಯವಸ್ಥೆ ಇತ್ತು, ಆಮೇಲೆ ಬಹಳ ಜನ ಬಂದಿದ್ದರು. ಬಂದಿರೋ ಎಲ್ಲ ಮಹಿಳೆಯರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮಂಡಳಿ ಅನ್ನೋ ಹೆಸರಿರುವಂತಹ ಒಂದು ಬ್ಯಾಗ್ ಕೂಡ ಎಲ್ರಿಗೂ ಕೊಟ್ಟರು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದರು. ಮತ್ತೇನೆಂದ್ರೆ ಆ ಸಮಾರಂಭದಲ್ಲಿ ಒಂದೆರಡು ಮಾತುಗಳು ಬೇಡಿಕೆಗಳು ಬಂತು. ಒಂದು ಲಿಂಗ ಸಮಾನತೆ, ಎರಡನೇದಾಗಿ ರಾಜಕೀಯವಾಗಿ ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಅವಕಾಶಗಳನ್ನ ಕೊಡಬೇಕು, ಇದನ್ನು ರಾಜಕೀಯ ವಲಯದಲ್ಲಿರೋ ಸರ್ಕಾರಗಳು ಮನೆಗಾಣಬೇಕು, ಪಕ್ಷಗಳು ಮನೆಗಾಣಬೇಕು ಅನ್ನೋ ಎರಡು ಸಮಸ್ಯೆ ಕೂಡ ಇಟ್ಟರು. ಇವೆಲ್ಲ ಸಮಾರಂಭ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಕಾರಣ ಶ್ರೀಮತಿ ತಾರಾ ಅನುರಾಧ ಅಂತ ಕೂಡ ಅಲ್ಲೆಲ್ಲ ಹೇಳಿದರು. ಸಮಾರಂಭ ನಾನು ನೋಡಿ ಖುಷಿಪಟ್ಟೆ, ನೀವು ಕೂಡ ನೋಡಿ ಖುಷಿಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವ್ಲಾಗನ್ನು ನೀವು ನೋಡ್ತಾ ಹೋಗ್ತೀರಾ. ಅದರ ಅಂತ್ಯದಲ್ಲಿ ನಿಮಗೆ ಕೂಡ ನನ್ನಷ್ಟೇ ಖುಷಿಪಟ್ಟಿರ್ತೀರ, ಯಾಕೆಂದರೆ ಅವರಿಬ್ಬರನ್ನು ಕೂಡ ಒಂದೇ ವೇದಿಕೆಯಲ್ಲಿ ನೋಡೋ ಅಂತ ಅವಕಾಶ ನನಗೆ ಸಿಕ್ಕಿದೆ. ಅದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ.
ಹೆಬ್ಬಾಳೆಯಿಂದ ನಮ್ಮ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಕೆಎಫ್ಡಿಸಿಎಲ್ ಮಾನ್ಯ ಅಧ್ಯಕ್ಷರು ಶ್ರೀಮತಿ ತಾರಾ ಅನುರಾಧ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶಿಕ್ಷಣ ಲಭ್ಯವಾಗದೆ ಹತ್ತಿರದ ಒಂದು ಕಲ್ಲುಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದವರು. ಇವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರಾದ ಚಿಕ್ಕಯ್ಯ ಎಂಬುವರನ್ನು ಮದುವೆಯಾಗಿದ್ದು ಇವರಿಗೆ ಮಕ್ಕಳಿಲ್ಲದ ಕಾರಣ ಆ ದುಃಖದಿಂದ ಮರೆಯಲು ಆಲದ ಮರಗಳನ್ನು ನೆಡಲಾರಂಭಿಸಿದರು ಎಂದು ಹೇಳಲಾಗಿದೆ. ಕುದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿಯಲ್ಲಿ ಬೆಳೆಸಿದ ಆಲದ ಮರಗಳನ್ನು 1994ರಲ್ಲಿ ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು. ಮೊದಲ ವರ್ಷದಲ್ಲಿ 10 ಸಸಿಗಳನ್ನು ನೆರೆಯ ಕುದುರುಹಳ್ಳಿಯ ಬಳಿ 4 ಕಿಲೋಮೀಟರ್ ಉದ್ದಳತೆಯ ದೂರ ನೆಡಲಾಯಿತು. ಹೀಗೆಯೇ 2ನೇ ವರ್ಷಕ್ಕೆ 15 ಮತ್ತು 3ನೇ ವರ್ಷಕ್ಕೆ 20 ಸಸಿಗಳನ್ನು ನೆಡಲಾಯಿತು. ಇದುವರೆಗೂ ತಿಮ್ಮಕ್ಕನವರು ಸುಮಾರು 8,000 ಮರಗಳನ್ನು ಬೆಳೆಸಿದ್ದಾರೆ. ಸಾಲುಮರದ ತಿಮ್ಮಕ್ಕ ಎಂದು ಕರೆಯಲ್ಪಡುವ ಸಾಲುಮರದ ತಿಮ್ಮಕ್ಕ ಕರ್ನಾಟಕ ರಾಜ್ಯದ ಭಾರತೀಯ ಪರಿಸರವಾದಿಯಾಗಿದ್ದು ಹುಲಿಕಲ್ ಮತ್ತು ಕುದೂರು ನಡುವಿನ 4 ಕಿಲೋಮೀಟರ್ ಉದ್ದದ ಹೆದ್ದಾರಿಯಲ್ಲಿ 385 ಆಲದ ಮರಗಳನ್ನು ನೆಡುವ ಮತ್ತು ನೋಡಿಕೊಳ್ಳುವ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವುಗಳ ಆಸ್ತಿ ಮೌಲ್ಯವನ್ನು ಸುಮಾರು 1.5 ಮಿಲಿಯನ್ ರೂಪಾಯಿಗಳು ಎಂದು ಮೌಲ್ಯಮಾಪನ ಮಾಡಲಾಗಿದ್ದು ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ. ಇವರ ಸಾಧನೆಗಾಗಿ ತಿಮ್ಮಕ್ಕನವರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆಯಿಂದ ಅವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಗಿರುತ್ತದೆ. ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಪ್ರಮಾಣ ಪತ್ರ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ಗಾಡ್ಫ್ರೀ ಫಿಲಿಪ್ಸ್ ಧೀರತೆ ಮಹಿಳೆ ಪ್ರಶಸ್ತಿ, ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಗಿದೆ. ಓಂ ಶ್ರೀ ವೃಕ್ಷದೇವೋ ಭವ. ಈ ಜಗತ್ತು ಕಂಡಂತಹ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರಾದಂತಹ, ಈ ನಾಡು ಕಂಡಂತಹ ಈ ನಾಡಿನ ಹಕ್ಕ, ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ ಸಾಲು ಮರದ ತಿಮ್ಮಕ್ಕ ಅವರ ಪಾದಾರವಿಂದಗಳಿಗೆ ವಂದಿಸುತ್ತ ಇವತ್ತು ಸುಮ್ಮನೆ ಉದಾಹರಣೆಗೆ ನಮ್ಮದೇ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದೆ, ಹೌದಲ್ಲ? ನಿಮಗೆ ಸಮಾನದ ಅವಕಾಶ ಕೊಡಬೇಕಂದ್ರೆ 112 ಕ್ಷೇತ್ರದಲ್ಲಿ ನೀವಿರಬೇಕು, 112ರಲ್ಲಿ MLAಗಳಾಗಿರ್ಬೇಕು. ನೀವು ಎಲ್ಲಿದ್ದೀರಿ? ಕನಿಷ್ಠ ಒಂದು 30 ಜನನಾರ ಇದ್ದೀರ ಒಳಗಡೆ? ಇಲ್ಲಲ್ವ. ಮತ್ತೆಲ್ಲಿನ ಸಮಾನತೆ ಬಂತು ಈ ದೇಶದಲ್ಲಿ? ಪಾರ್ಲಿಮೆಂಟಲ್ಲಿ ನೋಡಿ, ನಾವು ಹೇಳ್ತೀವಿ ಈ ದೇಶದ ಚುಕ್ಕಾಣಿಯನ್ನು ಇಂದಿರಾ ಗಾಂಧಿ ಹಿಡಿದಿದ್ರು, ಈ ದೇಶದ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರಪತಿಯವರು ಮುರ್ಮು ಅವರಾಗಿದ್ರು, ಪ್ರತಿಭಾ ಪಾಟೀಲ್ ಅವರಾಗಿದ್ರು ಅಂತ ಯಾರು ಒಬ್ಬರು ಆದ ತಕ್ಷಣ ಏನೂ ಆಗೋದಿಲ್ಲ. ಸಾಮಾನ್ಯ ಮಹಿಳೆಗೂ ಕೂಡ ಸಮಾನತೆ ಸಿಗ್ಬೇಕು. ದಯಮಾಡಿ ಹುಬ್ಬಳ್ಳಿ ಧಾರವಾಡ ಮತ್ತು ಚಿಕ್ಕಮಗಳೂರು ಯಾರಿದ್ದಾರೆ ಹೆಣ್ಮಕ್ಳು ಅಲ್ಲಿ ಸೇರಿಸ್ಬಿಟ್ಟು ನಮ್ಮ ಮಹಿಳಾ ದಿನಾಚರಣೆಯನ್ನು ಅಲ್ಲಿ ಹೆಣ್ಮಕ್ಳನ್ನ ಭೇಟಿ ಮಾಡೋಣ ಅಂತ ಅದಕ್ಕೆ ಅವ್ರು ನನಗೆ ದೊಡ್ಡ ಹಸ್ತ ಸಹಾಯ ಹಸ್ತವನ್ನು ಕೊಟ್ಟರು. ಹಾಗೆಯೇ ಆಯಿತು ಕೂಡ, ನಮ್ಮ ಶೋಭಮ್ಮ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ನಾನು ಅದೇ ಅಲ್ಲಿ ಚೆನ್ನಾಗಿ ಮಾಡಮ್ಮ ಅಂತ ನೀನು ನೆಕ್ಸ್ಟ್ ನೀನೇ ನಿರೂಪಕರು ತಾಕ್ತೀಯ ಅಂತೇಳಿ. ನನ್ನ ಮಗ ಸೂಪರ್ ಸ್ಟಾರ್ಗೆ ಇವಳಿಗೆಲ್ಲ ಹುಷಾರಿಲ್ಲ ಅಂದರೆ ನೀನೇ ಬರ್ಬೋದು ಶೋಭ. ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು ಅವತ್ತು ಕಾರ್ಯಕ್ರಮನ. ಜಾನವಿ ನೀನೇನು ಬೇಜಾರು ಮಾಡ್ಕೋಬೇಡ.
ನಾನು ಹೇಳ್ತಾ ಇದ್ದೀನಿ ಶಕ್ತಿವರ್ಧಕ ವೀರ್ಯವರ್ಧಕ ನಿದ್ರಾಧಾರಕ ರೋಗ ನಿರಾಧಕ ಸಂಧಿವಾತಕ ನಿವಾರಣ ಇನ್ನೂ ಹಲವಾರು ಉಪಯೋಗಗಳನ್ನು ಹೊಂದಿರುವಂತ ಈ ಸಸ್ಯನ್ನ ನಮ್ಮ ಸಾಧಕರಿಗೆ ಕೊಟ್ಟು ಸನ್ಮಾನವನ್ನ ಮಾಡಲಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಕನ್ನಡ ಕವಿತೆಗಳನ್ನ ಕನ್ನಡ ಹಾಡುಗಳನ್ನ ಹೇಳೋ ಮನರಂಜನೆ ಕಾರ್ಯಕ್ರಮ ಇತ್ತು ಅಲ್ಲೂ ಕೂಡ ನಾನು ಒಂದು ಕನ್ನಡ ಪುಟ್ಟ ಹಾಡನ್ನು ಹೇಳಿದೆ ಅದರ ಒಂದೆರಡು ಸಾಲುಗಳನ್ನ ನೀವು ಕೂಡ ಕೇಳಿ ಆಯ್ತಾ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಈಗಾಗಲೇ ತಾವೆಲ್ಲರೂ ವೀಕ್ಷಿಸಿದಿರಾ ಸ್ವಾಗತ ಕಾರ್ಯಕ್ರಮ ಮತ್ತು ಶ್ರೀಮತಿ ತಾರಾ ಅನುರಾಧ ಮೇಡಂ ಅವರು ಹೇಳಿದ ಮಾತನ್ನು ಕೇಳಿದ್ರಿ ಎಲ್ಲ ಯುವ ಒಂದು ಅಭಿವೃದ್ಧಿ ನಿಗಮದಿಂದ ಬಂದಂತ ಎಲ್ಲಾ ಮಹಿಳೆಯರು ಕಾರ್ಯಕ್ರಮ ಇದರಿಂದಲೇ ಕಾರ್ಯಕ್ರಮ ಯಶಸ್ವಿ ಆಯ್ತು ಇಂತ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಾನು ಕನ್ನಡ ನಾಡು ನುಡಿಯ ಬಗ್ಗೆ ಒಂದು ಕಿರು ಕವನವನ್ನ ಹೇಳ್ತಾ ಇದ್ದೀನಿ ಕನ್ನಡ ಎಂದರೆ ಬರಿ ನುಡಿಯಲ್ಲ ಮುತ್ತಿನ ಮಣಿ ಸಾಲು ಕನ್ನಡ ಎನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು ಸಂಗೀತದ ಹೊನಲು ಕನ್ನಡ ಎಂದರೆ ಬರಿ ನುಡಿಯಲ್ಲ ಮುತ್ತಿನ ಮಣಿ ಸಾಲು ಕನ್ನಡ ಎನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು ಕನ್ನಡ ಎನ್ನುವ ಊರಕ್ಷರದಿ ಎನಿತೋ ಅರ್ಥವಿದೆ ಕನ್ನಡ ತನವ ಮೈಗೂಡಿಸಿದರೆ ಬಾಳಿಗೆ ಅಸತ್ವವಿದೆ ಕನ್ನಡ ನೆಲದಲ್ಲಿ ಹುಟ್ಟಿದೆ ಎಂದರೆ ಎಂದಿನ ಪುಣ್ಯ ಫಲ ಕನ್ನಡ ನೆಲದಲ್ಲಿ ಹುಟ್ಟಿದೆ ಎಂದರೆ ಎಂದಿನ ಪುಣ್ಯ ಫಲ ಕೇಳಲು ಸೊಂಪು ಹೇಳಲು ಗಿಂಪು ಇಲ್ಲ ಇಲ್ಲಿ ಅಳಲು ಈ ಕಾರ್ಯಕ್ರಮದ ವಿವರಣೆ ಮತ್ತು ಕಾರ್ಯಕ್ರಮನ ಎಲ್ಲವನ್ನ ನೀವು ನೋಡ್ಕೊಂಡ್ರೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ನನ್ನ ಸಂಚಿಕೆ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ